ಪರಿಸ್ಥಿತಿ ಮನುಷ್ಯ ಏನಿಲ್ಲ ಅಂದ್ರೂ ಬದುಕ್ತಾನೆ, ಮನೆ ಮನುಷ್ಯ ಊಟ ಇಲ್ಲ ಅಂದ್ರೂ ಬದುಕ್ತಾನೆ. ಆದ್ರೆ ನೀರು ಅವಶ್ಯಕತೆ, ಆ ನೀರಿಂದ ನಂಬಿಕೊಂಡು 2 ಕೋಟಿ ಜನ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. 60% ಜನ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು. ನಮ್ಮ ಕನ್ನಡದವರೆಲ್ಲ ಕಮ್ಮಿ ಉಳಿಕೊಂಡ್ರು ಸಿಗಲ್ಲ, ಆ ಮಟ್ಟಿಗೆ ಕೊಂಡೋಗಿಲ್ಲ ಬೆಂಗಳೂರಲ್ಲಿ. ಆದ್ರೆ ತಮಿಳ್ನಾಡಿಗೂ ಈ ಕಡೆಯಿಂದ ನೀರು ಬಿಡಿಸಿ ನಾವು, ಮತ್ತೆ ಕುಡಿಯೋ ನೀರಿಗೆ ನಾವೇ ಬೆಂಗಳೂರಿಗೆ ಹೌದು ಅವ್ರಿಗೋಸ್ಕರ ನಾವು ಹೋರಾಟ ಮಾಡೋಂಥದ್ದು ನಮ್ಗೆ ಹೊಣೆ ಬರ. ಈ ಕಾರಣಕ್ಕೋಸ್ಕರ ನೀವು ನಿಲ್ಲಿಸಲೇಬೇಕು. ನೀವು ನಿಲ್ಲಿಸದೆ ಹೋದ್ರೆ ಅದೇನಾದ್ರೂ ಚಿಂತೆ ನಾವೇ ಒಳಗಡೆ ಬಂದು ಬೆಂಗಳೂರಲ್ಲಿ ವಾಸ ಮಾಡ್ತಾರ ತಮಿಳ್ನಾಡಿಗೂ ಕೊಡ್ಬೇಕು. ಇದ್ಯಾವುದು ನಮ್ಮ ಕರ್ಮ, ನಮ್ಮ ರೈತರು ಕೊಡಿ, ಬೆಂಗಳೂರು ಬಿಡಬೇಡಿ. ಬೆಂಗಳೂರು ನೀವು ನೀರು ನಿಲ್ಲಿಸಬೇಕು, ಬೆಂಗಳೂರಿಗೆ ಗೊತ್ತಾಗ್ಬೇಕು ಕಾವೇರಿ ನೀರಿನ ಮಹತ್ವ ಏನು ಅಂತ ಅಂದ್ಬಿಟ್ಟು. ಬೆಂಗಳೂರಲ್ಲಿ ಎಸಿ ಮನೇಲಿ ಕುತ್ಕೊಂಡು ಜೀವನ ಮಾಡ್ತಾ ಇದಾರಲ್ಲ, ಇವ್ರಿಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು 2 ದಿನ ಬೆಂಗಳೂರಲ್ಲಿ ನೀರು CWSSP ನೇ ಜವಾಬ್ದಾರಿ ಆಗುತ್ತೆ. ಈಗ ನೀವು ನೀರು ನೀವು ನೀರು ಹೋಗ್ಬೇಕು ಅಷ್ಟೇ. ಬೆಂಗಳೂರು ಸಾವಿರಾರು ಜನ ಕನ್ನಡಿಗರು ಬರ್ತಾರೆ, ಲಕ್ಷಾಂತರ ಆಗ್ತಾರೆ. ಆಮೇಲೆ ಬಹಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ. ನಿಮ್ ಚೀಫ್ ಇಂಜಿನಿಯರ್ ಹೇಳಿ ಬೆಂಗಳೂರಿಗೆ ನೀರ್ ನಿಲ್ಲಿಸ್ಬೇಕು. ಆಲ್ರೆಡಿ ಅವ್ರ ಗಮನಕ್ಕೆ ತಂದಿದೀವಿ ಚೀಫ್ ಇಂಜಿನಿಯರ್.